ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟಿಯಿಂದ. ಯಾರು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಬೇಕು, ಫಾರ್ಮ್ ಹೌಸ್ ಆಗಲಿ, ಫಾರ್ಮ್ ಲ್ಯಾಂಡ್ ಆಗಲಿ, ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಬೈ ಮಾಡಬೇಕು ಅಂತ ಯಾರು ಅನ್ಕೊಂಡಿದ್ದಾರಾ, ಅವ್ರಿಗೆ ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಈ ಕಾಲದಲ್ಲಿ ನೀವು ಲ್ಯಾಂಡ್ ಪರ್ಚೇಸ್ ಮಾಡಬೇಕಾದ್ರೆ ತುಂಬಾನೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್. ನೋಡಿ, ಭೂಮಿ ಯಾವ ರೀತಿ ಇದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದು, ಅಂದ್ರೆ ಹಳ್ಳ ಇರುತ್ತೆ, ದಿನ ಇರುತ್ತೆ, ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ, ರೋಡು ಚೆನ್ನಾಗಿದ್ರು ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ, ಸುತ್ತಮುತ್ತ ಎಲ್ಲ ಗಿಡ ಬೆಳೆದಿರುತ್ತೆ. ಅಂತಂದ್ರೆ ಜೆ ಸಿ ಬಿ ತಗೊಂಡು ರೆಡಿ ಮಾಡಿಸಿ ಮಟ್ಟ ಮಾಡಿ ಜಮೀನನ್ನು ತುಂಬಾ ಚೆನ್ನಾಗಿ ಮಾಡ್ಬೋದು. ಅಪ್ ಅಂಡ್ ಡೌನ್ ಇತ್ತು, ಗುಡ್ಡ ಇತ್ತು, ಆ ರೀತಿ ಇದ್ರೆ ಖಂಡಿತ ರೆಡಿ ಮಾಡ್ಬೋದು. ಬಟ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಬೇಕು. ಡಾಕ್ಯುಮೆಂಟ್ಸ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಇದ್ರೆ ತುಂಬಾನೇ ಕಷ್ಟ, ಡಾಕ್ಯುಮೆಂಟ್ಸ್ ರೆಡಿ ಮಾಡೋಕೆ ಆಗಲ್ಲ. ನೀವು ಯಾಮಾರಿ ಪರ್ಚೇಸ್ ಮಾಡಿದ್ರೆ ನೀವು ತುಂಬಾನೇ ಕಷ್ಟಕ್ಕೆ ಸಿಕ್ಕಿ ಹಾಕೊಳ್ತೀರಾ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು ಹಾಕಿದ ಬಂಡವಾಳ ದುಡ್ಡು ನಿಮಗೆ ವಾಪಸ್ ಬರೋದಿಲ್ಲ. ಅದರಿಂದ ನಾನು ಯೋಚನೆ ಮಾಡಿಕೊಂಡು ಲ್ಯಾಂಡ್ಸ್ ಬೈ ಮಾಡೋರಿಗೆ ನಮ್ಮ ಕಡೆಯಿಂದ ಒಂದು ಉಪಯುಕ್ತ ಮಾಹಿತಿ ಕೊಡೋಣ ಅಂತ. ಅಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಏನೇನು ಡಾಕ್ಯುಮೆಂಟ್ಸ್ ನಿಮಗೆ ಅಗತ್ಯ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಇಂದ ಯಾರು ಬರ್ತಾರೆ ಬೈಯರ್ಗೆ ನಾವೇ ಖುದ್ದು ನಿಂತು ಡಾಕ್ಯುಮೆಂಟ್ಸ್ ಎಲ್ಲ ತಗೊಳ್ತೀವಿ. ಯಾವ ಆಫೀಸಲ್ಲಿ ಏನೇನು ಸಿಗುತ್ತೆ ನಮಗೆ ಅರಿವಿದಾದ್ರಿಂದ ಡಾಕ್ಯುಮೆಂಟ್ಸ್ ಅನ್ನ ತಗೊಳ್ಕೊಡ್ತೀವಿ. ಮತ್ತೆ ನಾವೇ ಮುಂಚೆ ಒಂದು ಫ್ರೀ ವೇಸ್ ವೆರಿಫೈ ಮಾಡಿ ಅವರು ಕೂಡ ಲಾಯರ್ಗೆ ಲೀಗಲ್ ಚೆಕ್ ಮಾಡೋಕೆ ಏನೇನು ಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ನಾವು ಒದಗಿಸ್ಕೊಡ್ತೀವಿ. ಇದು ಒಂದು ವಿಚಾರ. ನಮ್ಮದಲ್ಲೇ ಬೇರೆ ಕಡೆಯಿಂದಲೂ ಪರ್ಚೇಸ್ ಮಾಡೋರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಏನಂದ್ರೆ ಅವ್ರು ನಮ್ಮ ಜೊತೆಲ್ಲೇ, ಅಂದ್ರೆ ನಮ್ಮ ಕಡೆಯಿಂದಲೇ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅನ್ನೋದೇನಿಲ್ಲ. ಪಾಪ ಬೇರೆ ಕಡೆಯಿಂದಲೂ ಮಾಡಲಿ, ಅವ್ರಿಗೊಂದೇನು ಒಂದು ಒಳ್ಳೆ ಕಡೆ ಜಾಗ ಸಿಗುತ್ತೆ, ಒಂದು ಒಳ್ಳೆ ಏಜೆಂಟ್ ಕಡೆಯಿಂದ ಲ್ಯಾಂಡ್ ಆಯ್ತು ಅಂದ್ರೆ ಸಂತೋಷ ತೆಗೆದುಕೊಳ್ಳಿ. ಬಟ್ ನಮ್ಮಿಂದ ಅವ್ರಿಗೊಂದು ಉಪಯೋಗ ಆದ್ರೆ ಸಾಕು, ಪರೋಕ್ಷವಾಗ್ಲಿ ತೊಂದ್ರೆ ಇಲ್ಲ, ಒಂದು ಉಪಯೋಗ ಆದ್ರೆ ನಮಗೊಂದು ಖುಷಿ. ಲ್ಯಾಂಡ್ ಯಾರೇ ಪರ್ಚೇಸ್ ಮಾಡಲಿ, ಒಂದೊಳ್ಳೆ ಇನ್ಫಾರ್ಮೇಶನ್ ಕೂಡ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇಂಪಾರ್ಟೆಂಟ್ ಏನೇನು ಡಾಕ್ಯುಮೆಂಟ್ಸ್ ಅಂತ ನೋಡೋಣ ಬನ್ನಿ. ನಂಬರ್ ಒನ್, ಆರ್ ಟಿ ಸಿ ಅಂದರೆ ಪಹಣಿ ಬೇಕಾಗಿರುತ್ತೆ. ಕರೆಕ್ಟ್ ಆಗಿರ್ಬೇಕು ಪಹಣಿ, ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಇರಬೇಕು. ಆಧಾರ್ ಮತ್ತೆ ಏನು ಓನರ್ ಇದಾರಲ್ಲ ಮಾಲೀಕರು, ಆಧಾರು ಮತ್ತೆ ಆರ್ ಟಿ ಸಿಲಿ ಒಂದೇ ನೇಮ್ ಇರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಕಷ್ಟ ಆಗುತ್ತೆ. ದೆನ್ ಎರಡನೇದು ಓಲ್ಡ್ ಆರ್ ಟಿ ಸಿ ಅಂದರೆ ಹಳೆ ಆರ್ ಟಿ ಸಿ, ಅಂದರೆ ಸುಮಾರು ಒಂದು 50 ವರ್ಷದ ಹಿಂದೆಯೂ ಕೂಡ ಯಾರ್ಯಾರಿಗೆ ಇದು ಟ್ರಾನ್ಸ್ಫರ್ ಆಗಿದೆ ಅನ್ನೋದಕ್ಕೋಸ್ಕರ ಓಲ್ಡ್ ಆರ್ ಟಿ ಸಿನ ತಗೊಂಡ್ರೆ ಬೆಟರು. ಮತ್ತು ಮೂರನೇದು ಏನಂದರೆ ಎಮ್ ಆರ್, ಮ್ಯೂಟೇಷನ್ ರಿಪೋರ್ಟ್. ಅಂದರೆ ಎಮ್ ಆರ್ ಅಂದ್ರೆ ಏನಂದರೆ ಮೂಲ ಲ್ಯಾಂಡ್ ಏನಿತ್ತು ಅಂದರೆ ಒಂದು 60 ವರ್ಷ ಇರ್ಬೋದು, 70 ವರ್ಷ ಇರ್ಬೋದು, ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಅಲ್ಲಿಂದ ಇಲ್ಲಿವರೆಗೆ ಏನೇನು ಪ್ರೊಸೆಸ್ ಆಗಿದೆ ಅಂದರೆ ಸೇಲ್ ಆಗಿದೆಯಾ, ವಿಭಾಗ ಆಗಿದೆಯಾ, ಪೋತಿಕತೆ ಆಗಿದೆಯಾ, ಡಿವೈಡ್ ಆಗಿದೆ, ಈ ಥರ ಏನು ಡೀಟೇಲ್ಸ್ ಅನ್ನು ಕೊಡುವಂಥದ್ದು ಎಮ್ ಆರ್ ಮ್ಯೂಟೇಷನ್ ರಿಪೋರ್ಟ್. ಅದನ್ನು ಓಲ್ಡ್ ಎಮ್ ಆರ್ ಕೈ ಬರವಣಿಗೆ ಬರುತ್ತೆ, ಹೊಸ ಎಮ್ ಆರ್ ಏನು ಮಾಡ್ತಾ ಇದ್ದಾರೆ ಕಂಪ್ಯೂಟರ್ ಬರುತ್ತೆ. ಅದರಿಂದ ನೀವು ಎಮ್ ಆರ್ ಮಸ್ಟರ್ಸ್ ಅಂತ ಬೇಕಾಗುತ್ತೆ. ದೆನ್ ನೆಕ್ಸ್ಟು ಇ ಸಿ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್. ಅಂದರೆ ಏನು ಜಮೀನು ಇದೆಯಲ್ಲ ಮೂಲ ಇಂದಲೂ ಕೂಡ ಇಲ್ಲಿವರೆಗೆ ಆ ಜಮೀನಿನ ಮೇಲೆ ಏನಾದರೂ ಋಣಗಳಿದಾವ ಅಂತ. ಅಂದರೆ ಓನರು ಈ ಜಮೀನ್ ಮೇಲೆ ಲೋನ್ ಮಾಡಿಸಿದಾರಾ, ಅಥವಾ ಯಾರಿಗಾದ್ರೂ ಆಧಾರ್ ಭೋಗ್ಯ ಮಾಡಿದ್ದಾರಾ, ಅಥವಾ ಯಾರಿಗಾದ್ರೂ ಅಗ್ರಿಮೆಂಟ್ ಹಾಕಿದಾರಾ, ಅಥವಾ ಇದು ಸೇಲ್ ಆಗಿ ಬೇರೆಯವ್ರ ಹೆಸರಿಗೆ ಬಂದಿದೆಯಾ ಅಂತ ತೋರಿಸುವಂಥದ್ದೇ ಇ ಸಿ. ಇದನ್ನು ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 50-60 ವರ್ಷ ಹಿಂದೆಯಿಂದ ಇ ಸಿ ತಗೊಂಡ್ರೆ ಬೆಟರ್, ಎಲ್ಲ ಋಣಗಳನ್ನು ತೋರಿಸುತ್ತೆ. ನೆಕ್ಸ್ಟ್ ಒನ್ ಸ್ಕೆಚ್ಚು. ಅಂದರೆ ಇದು ದೊಡ್ಡ ಲ್ಯಾಂಡ್ ಆಗಿದ್ದು ಒಂದು 10 ಎಕರೆ ಇದ್ದು ಅದರಲ್ಲಿ ಒಂದು 2 ಎಕರೆ ಕಟ್ ಮಾಡಿಕೊಡ್ತಾ ಇದ್ರೆ ಅದನ್ನು 11 ಸ್ಕೆಚ್ದು ಕಾಪಿ ಬೇಕಾಗುತ್ತೆ. ಅಥವಾ ಫುಲ್ ಓವರ್ ಆಲ್ ಲ್ಯಾಂಡ್ ಕೊಡ್ತಾಯಿದೆ ಅಂತಂದರೆ ಅದು ಸಂಬಂಧಪಟ್ಟಾಗಿ ಬೌಂಡ್ರಿನ ಗುರುತು ಮಾಡಿ ಬೌಂಡ್ರಿನ ಐಡೆಂಟಿಫೈ ಮಾಡಿ ಅದ್ಬಸ್ತು ಮಾಡಿಸಿದ್ರೆ ಆ ಅದ್ಬಸ್ತ್ ಕಾಪಿ ಬೇಕಾಗುತ್ತದೆ. ಸ್ಕೆಚ್ಚು ಕಾಪಿ, ನಿಮಗೆ ಲ್ಯಾಂಡ್ ಯಾವ ರೀತಿ ಇದೆ, ಇಷ್ಟು ಅಳತೆ ಇದೆ ಅನ್ನೋಕ್ಕೋಸ್ಕರ ಸ್ಕೆಚ್ಚು ಬೇಕಾಗುತ್ತದೆ. ದೆನ್ ನೆಕ್ಸ್ಟ್ ಒನ್ ಇಸ್ ಆಕಾರ್ ಬಂದ್. ಆಕಾರ್ ಬಂದ್ ಅಂತಂದರೆ ಜಮೀನಿನ ವಿಸ್ತೀರ್ಣನ ಅಲ್ಲಿ ಆಕಾರ ಬಂದಲ್ಲೇ ಮೆನ್ಷನ್ ಮಾಡಿರ್ತಾರೆ. ಆಕಾರ ಬಂದಲ್ಲಿ ಏನು ವಿಸ್ತೀರ್ಣ ಇದೆ, ಆರ್ ಟಿ ಸಿಲ್ಲೂ ಕೂಡ ಸೇಮ್ ವಿಸ್ತೀರ್ಣ ಇದ್ರೆ ಜಮೀನ್ ಕ್ಲಿಯರ್ ಆಗಿದೆ ಅಂತ ಅರ್ಥ. ಆಕಾರ ಬಂದು ಸಿಕ್ಕಿಲ್ಲ ಅಂದರೆ ಅದು ಕರೆಕ್ಟಾಗಿ ಪೋರ್ಡ್ ಆಗಿಲ್ಲ ಅಂತ ಅರ್ಥ. ಆಕಾರ ಬಂದಿದ್ರೆ ಬೆಟರ್, ಅದರಿಂದ ಆಕಾರ ಬಂದು ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಫೈವ್ ಆ್ಯಂಡ್ ಸಿಕ್ಸ್. ಫೈವ್ ಆ್ಯಂಡ್ ಸಿಕ್ಸ್ ಅಂದರೆ ಕೆಲವರು ಹೇಳ್ತಾ ಇರ್ತಾರೆ ಇದು ಜನರಲ್ ಪ್ರಾಪರ್ಟಿನಾ, ಎಸ್ ಸಿ ಎಸ್ ಟಿ ಪ್ರಾಪರ್ಟಿ ಇಲ್ಲ ತಾನೇ ಅಂತ ಕೇಳ್ತಾರೆ ಕೆಲವೊಬ್ರು. ಅಂದರೆ ಅದನ್ನು ತಿಳಿದುಕೊಳ್ಳೋಕ್ಕಿರೋದೇ ಫೈವ್ ಆ್ಯಂಡ್ ಸಿಕ್ಸ್.
ಐದು ಆರು ಕಾಪಿ ಇಂಡೆಕ್ಸ್ ಆಫ್ ಲ್ಯಾಂಡ್ ಅಂತ ಬರುತ್ತೆ ಅದ್ರ ಹೆಸರು. ಅದರಲ್ಲಿ ಮೂಲ ಏನು, ಯಾರದು ಓನರು ಅಂದರೆ ಮೂಲ ಯಾರು ವ್ಯಕ್ತಿ, ಇದು ಪಿತ್ರಾರ್ಜಿತನ ಇಲ್ಲ ಸಾಗುವಳಿ ಬಂದಿರೋದಂತ ಒಂದು ಅಲ್ಲಿ ಮೆನ್ಷನ್ ಆಗಿರುತ್ತದೆ. ಅಂದರೆ ಇದು ಜನರಲ್ ಪ್ರಾಪರ್ಟಿ ಅಂತ ತಿಳ್ಕೋಬೇಕಾದ್ರೆ ಫೈನಾನ್ಸಿಕ್ಸ್ ಬೇಕಾಗುತ್ತೆ. ನೆಕ್ಸ್ಟು ಎನ್ ಟಿ ಸಿ ನಾನ್ ಟೆನೆನ್ಸಿ ಸರ್ಟಿಫಿಕೇಟ್ ಅಥವಾ ನೋ ಟೆನೆನ್ಸಿ ಸರ್ಟಿಫಿಕೇಟ್. ಅಂದರೆ ಹಿಂದೆ ಒಂದು ಕಾನೂನು ಬಂದಿತ್ತು ಏನಂದರೆ ಉಳುವವನೇ ಭೂಮಿಯ ಒಡೆಯ ಅಂತ. ಆ ಸಮಯದಲ್ಲಿ ಎಲ್ಲಿ ಯಾರು ಉಳುಮೆ ಮಾಡ್ತಿದ್ರು ಅವ್ರಿಗೋಸ್ಕರ ಅವರ ಹೆಸರಿಗೇನೆ ಖಾತೆ ಆಗಿರ್ತದೆ. ಅದು ಸರ್ಕಾರದಿಂದ ಉಚಿತವಾಗಿ ಬಂದಿರೋಂಥ ಜಮೀನು ಇರುತ್ತೆ, ಅದರ ಸಾಗುವಳಿ ಮಾಡೋಕ್ಕೋಸ್ಕರ ಜಮೀನು ಕೊಟ್ಟಿರ್ತಾರೆ, ಅದನ್ನು ಮಾರುವ ಆಗಿಲ್ಲ, ಬರಾಬರ ಮಾಡೋ ಆಗಿಲ್ಲ. ಅದಕ್ಕೆ ನಾನ್ ಟೆನೆನ್ಸಿ ಸರ್ಟಿಫಿಕೇಟ್ ಅಂದರೆ ಇದು ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅನ್ನೋಕ್ಕೋಸ್ಕರ ಇರುವಂಥ ಸರ್ಟಿಫಿಕೇಟ್ ನಾನ್ ಟೆನೆನ್ಸಿ ಸರ್ಟಿಫಿಕೇಟ್, ಅದು ಕೂಡ ಬೇಕಾಗುತ್ತೆ. ಒಂದು ಏನಾದರೂ ನೀವು ಕನ್ವರ್ಷನ್ ಮಾಡ್ತೀನಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಪಿ ಟಿ ಸಿ ಎಲ್ ಬೇಕಾಗುತ್ತದೆ. ಪಿ ಟಿ ಸಿ ಎಲ್ ಅಂದರೆ 1978 ಬಂದಂತಹ ಆಕ್ಟು, ಏನು ಶೋಷಿತ ವರ್ಗ ಇರುತ್ತಲ್ಲ ಅವ್ರಿಗೆ ಸರ್ಕಾರದಿಂದ ಜಮೀನನ್ನು ಮಂಜೂರು ಮಾಡಿಕೊಟ್ಟಿರ್ತಾರೆ. ಅದನ್ನು ಅವರು ಮಿನಿಮಮ್ ಅಂದರೆ ಒಂದು 15 ಇಯರ್ಸ್ ಸೇಲ್ ಮಾಡೋಂಗಿಲ್ಲ, ಪರ್ಮಿಷನ್ ಇಲ್ಲದೆ 25 ಇಯರ್ಸ್ವರೆಗೂ ಸೇಲ್ ಮಾಡೋಂಗಿಲ್ಲ, ಏನು ವಿತೌಟ್ ರೀಸನ್ ಇದೆಲ್ಲ ಇರುತ್ತೆ. ಅದರಿಂದ ಸುಮ್ಮನೆ ರಿಸ್ಕ್ ಬೇಡ ಅಂತ ಏನು ಮಾಡ್ತಾರೆ ಕೆಲವೊಬ್ಬರು ಆ ಥರ ಜಮೀನನ್ನು ಕೊಂಡ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ, ಅದನ್ನು ಪಿ ಟಿ ಸೆಲ್ಗೆ ಒಳಪಡುವುದಿಲ್ಲ, ಇದು ಪಿತ್ರಾರ್ಜಿತ ಆಸ್ತಿ ಅಂತ. ಅಂದರೆ ನಮ್ಮದು ಸ್ವಂತ ಲ್ಯಾಂಡ್ ಇದು, ಇದು ಪಿ ಟಿ ಸೆಲ್ಗೆ ಒಳಪಡುವುದಿಲ್ಲ ಅಂತ ತಹಸೀಲ್ದಾರ್ ಹತ್ರ ವೆರಿಫೈ ಮಾಡಿರೋಂಥ ಪತ್ರ. ಕನ್ವರ್ಷನ್ ಮಾಡಿದ್ರೆ ಬೇಕಾಗುತ್ತೆ, ಇಲ್ಲಾಂದರೆ ಕೃಷಿ ಆದರೆ ನಾನೇ ನಾನ್ ಟೆನೆನ್ಸಿ ಸರ್ಟಿಫಿಕೇಟ್ ಸಾಕು ಅಥವಾ ಸಾಗುವಳಿ ಚೀಟಿ ಸಾಕಾಗುತ್ತೆ. ಮತ್ತು ವಂಶವೃಕ್ಷ, ವಂಶವೃಕ್ಷ ಅಂದರೆ ಇದು ಪಿತ್ರಾರ್ಜಿತ ಆಸ್ತಿಯಾಗಿದ್ದರೆ ನೀವು ತಹಸೀಲ್ದಾರ್ ವೆರಿಫೈ ಮಾಡಿರೋಂಥ ವಂಶವೃಕ್ಷ ಬೇಕಾಗಿರ್ತದೆ. ಅಂದರೆ ತಹಸೀಲ್ದಾರಿಂದ ವೆರಿಫೈ ಆಗಿದ್ದರೆ ಅವ್ರ ಕುಟುಂಬದವ್ರ ಹೆಸರಲ್ಲೇ ಇರುತ್ತೆ, ಆಗ ನೀವು ಅವರೆಲ್ಲ ಕರ್ಕೊಂಬಂದು ಸೈನ್ ಹಾಕ್ಬೋದು, ಸಹಿ ಹಾಕ್ಸ್ಬೋದು, ಆಗ ನಿಮಗೆ ಮುಂದೇನು ಪ್ರಾಬ್ಲಮ್ ಆಗೋದಿಲ್ಲ. ಯಾರನ್ನು ಒಬ್ಬರ ಕುಟುಂಬ ಸದಸ್ಯರನ್ನು ಬಿಟ್ಟು ಮಾಡಬೇಕಾದ ಪರಿಸ್ಥಿತಿ ಬರೋದಿಲ್ಲ. ಅದರಿಂದ ವಂಶವೃಕ್ಷ ಫ್ಯಾಮಿಲಿ ಟ್ರೀ ಇದ್ದರೆ ತುಂಬಾ ಒಳ್ಳೆಯದು. ಮತ್ತು ನೆಕ್ಸ್ಟು ಮೂಲ ದಾಖಲಾತಿ ಅಂದರೆ ದಾಖಲಾತಿ ಹಿಂದಿನ ದಾಖಲಾತಿ, ಅಂದರೆ ಇದು ಸೇಲ್ ಡಿಡ್ ಅಥವಾ ಇದು ಕ್ರಯ ಮುಖಾಂತರ ಬಂದಿದ್ದರೆ, ಹಿಂದೆ ಮಾರ್ತಾರೋ ವ್ಯಕ್ತಿಗೆ ಕ್ರಯ ಮುಖಾಂತರ ಬಂದಿದ್ದರೆ ಸೇಲ್ ಡಿಡ್ ಬೇಕಾಗುತ್ತದೆ, ಅಥವಾ ದಾನ ಬಂದಿದ್ದರೆ ದಾನ ಪತ್ರ ಬೇಕಾಗುತ್ತೆ, ಅಥವಾ ವಿಭಾಗ ಆಗಿದ್ದರೆ ಅಣ್ಣ ತಮ್ಮಂದಿರೆಲ್ಲ ಸೇರಿ ಅವರವ್ರ ಆಸ್ತಿಗಳನ್ನ ಭಾಗ ಮಾಡ್ಕೊಂಡಿದ್ರೆ ವಿಭಾಗ ಪತ್ರ ಬೇಕಾಗುತ್ತೆ, ಅಥವಾ ಅಕ್ಕ ತಂಗಿರಿದ್ದು ಅವರೆಲ್ಲ ಅಣ್ಣನಿಗೆ ತಮ್ಮನಿಗೆ ಕೊಟ್ಟಿದ್ರೆ ಹಕ್ಕು ಖುಲಾಸೆ ಮಾಡಿಸಿರೋಂಥ ಪೇಪರ್ ಬೇಕಾಗುತ್ತದೆ. ಇದೆಲ್ಲ ಡಾಕ್ಯುಮೆಂಟ್ಸು ಖಂಡಿತ ಬೇಕಾಗುತ್ತೆ. ಅಲ್ಲ ತುಂಬ ದೊಡ್ಡ ವೀಡಿಯೋ ಆಗುತ್ತೆ ಅಂತ ನಾನು ಸಿಂಪಲಾಗಿ ಹೇಳಿದ್ದೀನಿ. ಪ್ರತಿಯೊಂದು ಡಾಕ್ಯುಮೆಂಟ್ಸು ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ದಯಮಾಡಿ ನಿಮಗೆ ಅವಶ್ಯಕತೆ ಇದ್ದರೆ ಕಮೆಂಟ್ ಮಾಡಿ ಅಥವಾ ನನಗೆ ವಾಟ್ಸಪ್ ಮುಖಾಂತರ ಕಳಿಸಿ, ನಾನು ಖಂಡಿತ ನಿಮಗೆ ಸಹಾಯ ಮಾಡ್ತೇನೆ. ಅಂದರೆ ಎಲ್ಲ ಡಾಕ್ಯುಮೆಂಟ್ಸಿಗೆ ಏನು ಹೇಳಿದ್ದಾನೆ ಇದಕ್ಕೆ ಕೂಡ ಡಾಕ್ಯುಮೆಂಟ್ಸ್ ಇದ್ರ ಜೊತೆ ಇನ್ನೇನು ಡಾಕ್ಯುಮೆಂಟ್ಸು ಸೆಕೆಂಡ್ ಇಯರ್ ಆಗಿ ಇನ್ನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಅಂತೆಲ್ಲ ತಿಳಿಸ್ಕೊಡ್ತೀನಿ. ನಿಮಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಹೇಗೆ ಚೆಕ್ ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ಹಾಕ್ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ. ನೀವು ಕಮೆಂಟ್ನಲ್ಲಿ ತಿಳಿಸ್ತೀರಾ ಇನ್ನೂ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತಂದರೆ ಖಂಡಿತ ಇದ್ರ ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ಇನ್ನೊಂದು ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡ್ತೇನೆ. ನೋಡಿದ್ರಲ್ಲ ಸರ್ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಅಗತ್ಯ ಇದೆ ಅಂತ. ದಯಮಾಡಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ದುಡ್ಕೋಕೋಬೇಡಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಅಂದ್ರೆ ನಾವು ಬರೋವಂಥ ಬಯರ್ಗೆ ಪ್ರತಿಯೊಬ್ಬರಿಗೆ ಹೇಳೋದಾದ್ರೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಕಡೆಯಿಂದ ಯಾರೇ ಬಯರ್ ಬಂದರೂ ಅವ್ರಿಗೆ ಹೇಳ್ತೇವೆ, ನಮ್ಮ ಕಡೆಯಿಂದ ಫೋರ್ಸ್ ಇರಲ್ಲ ಸರ್. ನೀವು ಮುಕ್ತವಾಗಿ ಎಲ್ಲನೂ ವೆರಿಫೈ ಮಾಡಿ, ಆಲ್ ವೆರಿಫೈ ಆದಮೇಲೆ ನೀವು ಮುಂದುವರಿಬೋದು. ನಮ್ಮ ಕಡೆಯಿಂದ ಸರ್ ಬೇಗ ಮಾಡ್ಕೊಳ್ಳಿ, ಅರ್ಜೆಂಟ್ ಇದೆ, ಅದು ಸೇಲ್ ಆಗುತ್ತೆ, ಇನ್ನೇನೋ ಆಗುತ್ತೆ ಅಂತ ಕತೆ ಕಟ್ಟಿ ನಾವು ರಿಜಿಸ್ಟರ್ ಮಾಡಿಸೋದಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಮೇಲೆ ನಾವು ಹೇಳ್ತೀವಿ ಸರ್ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ನೀವು ವೆರಿಫೈ ಮಾಡಿದ್ಮೇಲೆ ನೀವು ರಿಜಿಸ್ಟ್ರೇಷನ್ಗೆ ಬರ್ಬೋದು. ಮತ್ತು ನಮ್ಮ ಕಡೆಯಿಂದ ತುಂಬ ಹೆವಿ ಅಡ್ವಾನ್ಸ್ ಕೊಡ್ಸಲ್ಲ, ಒಂದು ಲೈಟಾಗಿ ಟೋಕನ್ ಕೊಡಿಸಿ ನಿಮಗೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಡಾಕ್ಯುಮೆಂಟ್ಸ್ ಕೊಟ್ಟು ವೆರಿಫೈ ಮಾಡಿ ಆಮೇಲೆ ರಿಜಿಸ್ಟ್ರೇಷನ್ಗೆ ಬರ್ಬೋದು. ಯಾಕಂದರೆ ಪಾಪ ನಾವು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಲಕ್ಷಾದ್ರ ಬಂಡವಾಳಕ್ಕವ್ರು ನೀವು, ಕೋಟ್ಯಾದ್ರ ಬಂಡವಾಳಕ್ಕವ್ರು ನೀವು. ಅದರಿಂದ ನನ್ನ ಕಡೆಯಿಂದಾಗಲಿ ಬೇರೆ ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ರು ದಯಮಾಡಿ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿ ನೆಕ್ಸ್ಟ್ ಸ್ಟೆಪ್ಪು ಇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಫಾರ್ಮ್ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ನ ಕೊಂಡ್ಕೊಳ್ಳುವ ಕನಸು ಈಡೇರಲಿ ಅಂತ ಆಶಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.